ಬೆಳವಣಿಗೆ ಅಭ್ಯುದಯಕ್ಕೆ ಕಾರಣ ಹುಟ್ಟಿದ ಊರು ಎಂಬುದನ್ನು ಮರೆಯಬಾರದು. ಹುಟ್ಟಿದ ಸ್ಥಳದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗೂಡಿದಾಗ ಮಾದರಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಲಯದ ನ್ಯಾಯಾಂಗದ ಸದಸ್ಯ ಟಿ ನಾರಾಯಣಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ತೊಟ್ಲಗಾನಹಳ್ಳಿ ಗ್ರಾಮದ ಹಾಲಿನ ಡೈರಿ ಆವರಣದಲ್ಲಿ ಶನಿವಾರ ತಾಲೂಕು ವಕೀಲರ ಸಂಘದಿಂದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಲಯದ ನ್ಯಾಯಾಂಗದ ಸದಸ್ಯರಾಗಿ ನೇಮಕಗೊಂಡಿರುವ ಹಿರಿಯ ವಕೀಲ ಟಿ ನಾರಾಯಣಸ್ವಾಮಿ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ನನ್ನ ಬೆಳವಣಿಗೆಗೆ ಹಲವು ಮಂದಿ ಕಾರಣಕರ್ತರಾಗಿದ್ದಾರೆ. ವಕೀಲನಾಗಿ ವೃತ್ತಿಯನ್ನು ಪ್ರಾರಂಭಿಸಿದ್ದು ನ್ಯಾಯಮೂರ್ತಿಗಳಾದ ಗೋಪಾಲಗೌಡರ ಕಚೇರಿಯಲ್ಲಿ. ಶಿಸ್ತು, ಬದ್ಧತೆ, ನ್ಯಾಯಪರತೆ, ಶ್ರಮ, ನಿಷ್ಠೆ ಮುಂತಾದ ಸದ್ಗುಣಗಳನ್ನು ಅಲ್ಲಿ ಕಲಿತೆ. ಜಾತಿಯನ್ನು ಮೀರಿ ಸಮಾಜದ ಬಡವರಿಗೆ ನೆರವಾಗಬೇಕು ಹಾಗೂ ಹಣ ಮುಖ್ಯವಲ್ಲ ಎಂಬುದನ್ನು ಅಲ್ಲಿ ಕಲಿಸಿದರು. ಅಲ್ಲಿನ ಕಲಿಕೆ ನನ್ನ ಬೆಳವಣಿಗೆಗೆ ಸಹಕಾರಿಯಾಯಿತು ಎಂದು ಹೇಳಿದರು. ತಾಲೂಕು ವಕೀಲರ ಸಂಘದ ಗೌರವಾಧ್ಯಕ್ಷ ಎಂ ಪಾಪರೆಡ್ಡಿ ಮಾತನಾಡಿ, ನಮ್ಮ ತಾಲೂಕಿನವರು ಹಾಗೂ ತೊಟ್ಲಗಾನಹಳ್ಳಿಯವರು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಲಯದ ನ್ಯಾಯಾಂಗದ ಸದಸ್ಯರಾಗಿ ನೇಮಕಗೊಂಡಿರುವುದು ಹೆಮ್ಮೆಯ ಸಂಗತಿ. ಈಗಿನ ಯುವ ವಕೀಲರು ತಾಲೂಕಿಗೆ ಜಿಲ್ಲೆಗೆ ಕೀರ್ತಿ ತಂದಿರುವ ಇವರು ಮಾರ್ಗದರ್ಶನದಲ್ಲಿ ಹಾಗೂ ಇವರ ನಡೆದ ದಾರಿಯಿಂದ ಪ್ರೇರಣೆ ಹೊಂದಬೇಕು ಎಂದರು. ತಾಲೂಕು ವಕೀಲರ ಸಂಘ ಹಾಗೂ ಗ್ರಾಮಸ್ಥರು ನ್ಯಾಯಾಲಯದ ನ್ಯಾಯಾಂಗದ ಸದಸ್ಯರಾಗಿ ನೇಮಕಗೊಂಡಿರುವ ಹಿರಿಯ ವಕೀಲ ಟಿ ನಾರಾಯಣಸ್ವಾಮಿ ಮತ್ತು ಅವರ ಪತ್ನಿ ಎನ್ ಡಿ ರಮಾದೇವಿ ಅವರನ್ನು ಸನ್ಮಾನಿಸಲಾಯಿತು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿ ವಿ ಚಂದ್ರಶೇಖರ್ ಗೌಡ, ವಕೀಲ ಕೆ ಮಂಜುನಾಥ್, ಭಕ್ತರಹಳ್ಳಿ ಮುನೇಗೌಡ, ತೊಟ್ಲಗಾನಹಳ್ಳಿ ನಾರಾಯಣಸ್ವಾಮಿ, ಮಂಜುನಾಥ್, ಟೋಕಂ ನಾಗರಾಜ್, ಅಶ್ವತ್ಥಪ್ಪ, ದ್ಯಾವಣ್ಣ, ಪಿಳ್ಳೇಗೌಡ, ನಾಗಮಂಗಲ ನಾರಾಯಣಸ್ವಾಮಿ, ಜಯರಾಮ್ ಹಾಜರಿದ್ದರು. ಹೆಚ್ಚು ಕಡಿಮೆ ಇಲ್ಲಿರೋದ್ರಲ್ಲಿ ಒಂದು 10-15 ಜನಕ್ಕೆ ನಾನು ಹುಟ್ಟಿನಿಂದ ನೋಡಿರೋರಿದ್ದಾರೆ. ಪೆನ್ನು ಚಾವಣ್ಣನಿಂದ ಹಿಡಿದು ಆಂಜನಣ್ಣನಿಂದ ಹಿಡಿದು ನನ್ನ ಹುಟ್ಟಿನಿಂದ ನೋಡುವಂತದ್ದು. ಕೃಷ್ಣಪ್ಪನವರು, ಅಶ್ವತ್ಥ ಇವರೆಲ್ಲಾನು ಬಹಳ ಜನ ಇಲ್ಲಿದ್ದಾರೆ. ನಾಗರಾಜ್ ಇದ್ದಾರೆ, ಜೊತೆಗೆ ನನ್ನ ಒಂದು ಕ್ಲಾಸ್ ಹಿಂದೂ ಅವರು ಬಚ್ಚೇಗೌಡರು, ಜೊತೆಯಲ್ಲೇ ಒಂದೇ ಇದರಲ್ಲಿ ಶಿಡ್ಲಘಟ್ಟ ಸ್ಕೂಲ್ ಕೂಡ ಹೋಗ್ತಾ ಇದ್ದವರು ಬಚ್ಚೇಗೌಡರು ಇದ್ದಾರೆ. ನಂತರದಲ್ಲಿ ಬಂದು ಇಲ್ಲಿ ಯುವಕರು ಕಾಣಿಸ್ತಾ ಇದಾರಲ್ವಾ, ಅವರು ನಾನು ಹೆಚ್ಚು ಕಮ್ಮಿ ಇಲ್ಲಿ ಊರು ಇಂದ ಕಾಲು ತೆಗೆದು ಕೋಲಾರ ಬಿಟ್ಟು ಬೆಂಗಳೂರು ಹೋದ ಮೇಲೆ ಹುಟ್ಟಿದವರು ಅವರಿಗೆ ಕೆಲವು ವಿವಿಧ ಸ್ಥಳಗಳಲ್ಲಿ ವಿವಿಧ ಪಟ್ಟಣ ನಗರಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ವಕೀಲ ವೃತ್ತಿಯನ್ನು ಆರಂಭಿಸಿ ಆ ವಕೀಲ ವೃತ್ತಿಯ ತಮ್ಮ ಅವಧಿಯಲ್ಲಿ ಸಂಪೂರ್ಣವಾಗಿ ನಾನು ರಾತ್ರಿ 10 ಗಂಟೆ ಫೋನ್ ಮಾಡಿದ್ದೆ, ಇನ್ನೂ ಆಫೀಸಲ್ಲಿ ಮನೆಗೆ ಹೋಗಿರೋಣ, ಇಲ್ಲ ಆಫೀಸಲ್ಲಿ ಇನ್ನೂ ಆಫೀಸಲ್ಲಿ ಇರ್ತಿಲ್ಲ, 10 ರಾತ್ರಿ ನಾವು ಹೋಗೋದು. ಈ ರೀತಿಯಾಗಿ ಅತ್ಯಂತ ಕಠಿಣವಾಗಿ ಅವರು ಕಾನೂನನ್ನು ಕಠಿಣ ಮಾಡ್ತಾ ಕಕ್ಷಿಗಾರರಿಗೆ ನ್ಯಾಯ ರೂಪಿಸುವಲ್ಲಿ ಯಶಸ್ವಿಯಾಗುತ್ತಾ, ಯಾಕಂದರೆ ಸುತ್ತಮುತ್ತಲು ಸುಮಾರು ಜನ ಹೆಚ್ಚಾಗಿ ಸರ್ವಿಸ್ ನಡೆಸಿ ಬಂದಾಗ ಸುಮಾರು ಜನಕ್ಕೆ ಫೋನ್ ನಂಬರ್ ಕೊಡುತ್ತಾ ಮಾತಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಹೀಗಾಗಿ ಅವರು ಇಡೀ ರಾಜ್ಯದಲ್ಲಿ ಬರೀ ನಮ್ಮ ಈ ಭಾಗದಲ್ಲಿ ಹೋಗಿರೋ ಈ ಭಾಗದಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅವರ ಒಂದು ಪರಿಣಿತಿಯನ್ನು ಪರಿಗಣಿಸಿ ಕಕ್ಷಿದಾರರು ಅಲ್ಲಿ ಹೋಗಿ ನಮಗೆ ಸೂಕ್ತವಾದ ನ್ಯಾಯ ಬರುತ್ತದೆ ಅನ್ನೋಂಥ ಒಂದು ಈ ಪ್ರತಿಯೊಬ್ಬ ವಕೀಲ ಮುಂದೆ ಬಂದಾಗ ಅದನ್ನು ತಿಳಿದು ಓದಿ ತಿಳಿದು ನ್ಯಾಯಾಲಯದಲ್ಲಿ ಒಪ್ಪಿಸ್ತಕ್ಕಂಥ ಶ್ರಮ ಇದೆ. ಆ ಶ್ರಮದಿಂದಾಗಿ ಈ ಥರ ಬಂದಿರತಕ್ಕಂಥದ್ದು ಕೆಲವು ವಕೀಲರು ಇರ್ತಾರೆ, ಕಷ್ಟ ಆದರೆ ಪಕ್ಕಕ್ಕೆ ಬಿಟ್ಟಾಗುತ್ತಾರೆ, ಇವರನ್ನು ಬಿಡಲ್ಲ. ಕಷ್ಟ ಆದರೂ ಕೂಡ ಏನಾದರೂ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಕಕ್ಷಿಗಾರಿಗೆ ನಾನು ನ್ಯಾಯ ತಿಳಿಸ್ಕೊಳ್ಬೇಕು ಅಂತೇಳಿ ಕಷ್ಟ ಬಿದ್ದು ಓದಿ ಚರಮಾಗಿ ವ್ಯವಸ್ಥೆ ಇರ್ತಕ್ಕಂಥವ್ರು ಇದು. ಆ ಚರದಿಂದನೇ ಈ ದಿನ ಮಾನ್ಯ ನಾರಾಯಣಸ್ವಾಮಿ ಅವರು ಇವಾಗ ಈ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಮೆಂಬರ್ ಆಗಿರ್ತಕ್ಕಂಥ ಮನುಷ್ಯ ಅಂದ್ರೆ ವಿತೌಟ್ ಫಿಯರ್ ಅಂಡ್ ಫೇವರ್ ತೀರ್ಪು ಕೊಡಲಿ. ಈ ತಾಲೂಕು ಒಳ್ಳೆ ಹೆಸರು.